ಶುಭೋದಯ ಮಕ್ಕಳೇ, ಇಲ್ಲಿ ದಿನ ನಾವು ಅಕ್ಷರಗಳು ಅಕ್ಷರಗಳ ಅಭ್ಯಾಸ ಮಾಡೋಣ. ಮತ್ತೆ ಅಕ್ಷರಗಳನ್ನ ನಾನು ಹೇಳೋದನ್ನು ಕೂಡ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಮಕ್ಕಳೇ. ಅಕ್ಷರಗಳು, ಮೊದಲನೇ ಅಕ್ಷರ ಕನ್ನಡ ಅಕ್ಷರ ಮಾಲೆ. ಈ ಬುಕ್ಕಲ್ಲಿ ನಿಮ್ಗೆ ಕಾಪಿ ರೈಟಿಂಗ್, ಕನ್ನಡ ಕಾಪಿ ರೈಟಿಂಗ್ ಬುಕ್ ಮಕ್ಕಳೇ ಇದು. ಇದನ್ನ ನೀವು ಅಭ್ಯಾಸ ಮಾಡಕ್ಕೆ ಶುರು ಮಾಡಿ ಮಕ್ಕಳೇ. ಅ ಅರಸ, ಆ ಆಲ, ಇ ಇನ, ಈ ಈಶ. ಇದನ್ನ ಬರೆಯೋದಕ್ಕಿಂತ ಮುಂದೆ ರೇಖಾಭ್ಯಾಸ ಮಾಡೋದನ್ನ ಹೇಳ್ಕೊಡ್ತೀನಿ ಮಕ್ಕಳೇ. ರೇಖಾಭ್ಯಾಸ ಮಕ್ಕಳ, ರೇಖಾಭ್ಯಾಸ ಅಂದ್ರೆ ಸ್ಟ್ರೋಕ್ಸ್. ನಾವು ಸ್ಟ್ರೋಕ್ಸ್ ನ ಕಲ್ತ್ಕೊಳ್ಳೋದು ಏಕೆ, ಯಾಕೆ ಅಂದ್ರೆ ನಾವು ಅಕ್ಷರಗಳನ್ನ ಬರಿಬೇಕು ಅಂದ್ರೆ ದುಂಡಾಗಿ ಬರೋದಕ್ಕೆ, ಅಂದ್ರೆ ನೀಟ್ ಕ್ಲೀನ್ ಹ್ಯಾಂಡ್ ರೈಟಿಂಗ್ ನ ನಾವು ಕಲಿಬೇಕು ಅಂದ್ರೆ ಫಸ್ಟ್ ಸ್ಟ್ರೋಕ್ಸ್ ಅಂದ್ರೆ ರೇಖಾಭ್ಯಾಸ ಮಾಡೋದನ್ನ ಕಲ್ತ್ಕೋಬೇಕು. ಓಕೆನಾ ಮಕ್ಕಳೇ? ಮೊದಲನೇ ರೇಖೆ, ನಾವು ಕನ್ನಡ ಬರೀಬೇಕಂದ್ರೆ ಡಬಲ್ ಲೈನ್ ಬುಕ್, ಡಬಲ್ ಲೈನ್ ನಾವು ಬಳಸ್ತೀವಿ ಮಕ್ಕಳೇ. ಈಗ ನಾನು ಡಬಲ್ ಲೈನ್ ತಗೊಂಡಿದ್ದೀನಿ, ಅದರಲ್ಲಿ ನಾನು ನಿಮಗೆ ರೇಖಾಭ್ಯಾಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ರೇಖೆ, ಮೊದಲನೇ ಲೈನ್ ಟಚ್ ಆಗಿ ಎರಡನೇ ಲೈನ್ ಟಚ್ ಮಾಡಿ ಹಾಗೇ ಮೇಲೆ ಬರಬೇಕು. ಮೊದಲನೇ ರೇಖೆ, ಎರಡನೇ ರೇಖೆ ಹಾಗೆ ಮೇಲೆ ತಗೊಂಡು ಕೆಳಗಡೆ ಲೈನ್ ನಾವೇನು ತಗೊಂಡು ಮೊದಲನೇ ಲೈನ್ ಟಚ್ ಮಾಡಿ ಹಾಗೆ ಕೆಳಗಡೆ ಒಂದು ನಿಲ್ಲಿಸ್ಬೇಕು ಮಕ್ಕಳೇ. ಮೂರನೇದು ಕರ್ವ್ ಹೀಗೆ, ದೆನ್ ಅದನ್ನೇ ಹೀಗೆ ಬರ್ತಿದ್ರು ನಮ್ಗೆ ಅದೇ ಉಲ್ಟಾ ನಾವು ಹೀಗೆ ತೋರಿಸಿ. ನಾಲ್ಕನೇ ರೇಖೆ, ಮುಂದಿನ ರೇಖೆ ಇದು ಮಕ್ಕಳೇ, ಫಸ್ಟ್ ಲೈನ್ ಇಂದ ಟಚ್ ಆಗಿ ಅರ್ಧಕ್ಕೆ ಬಂದು ನಿಲ್ಲಿಸಿ ಹಾಗೆ ಹಿಂದಕ್ಕೆ ಹೋಗಿ ನಿಲ್ಲಿಸ್ಬೇಕು. ಮತ್ತೆ ಮುಂದಿನ ರೇಖೆ, ನಾವು ಮಧ್ಯದಿಂದ ಸ್ಟಾರ್ಟ್ ಮಾಡಿ ಹೀಗೆ ಹೀಗೆ ನಿಲ್ಲಿಸ್ಬೇಕು. ಮುಂದಿನ ರೇಖೆ, ಮೊದಲನೇ ಲೈನ್ ಮಕ್ಕಳೇ ಮೇಲ್ಗಡೆಯಿಂದ ನಾವು ಹೀಗೆ ಸ್ಟಾರ್ಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಂಡ್ ಸ್ಟಾರ್ಟಿಂಗ್ ಲೈನ್ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಹೀಗೆ ನಾವು ಹಾಕ್ಬೇಕು ಮಕ್ಕಳ. ಇದು ಒಂದು ರೇಖಾಭ್ಯಾಸ. ನಾವು ಮಾಡ್ತಾ ಇರೋದಲ್ಲ, ನಾವು ರೇಖೆಗಳು, ನಾವಿವಾಗ ಏನ್ ಕಲಿತಾ ಇದೀವಿ, ರೇಖೆಗಳು. ಮುಂದಿನದು ರೇಖೆ, ಇದು ನೋಡಿದಿರಲ್ಲ ಮಕ್ಕಳೇ, ಎಸ್ ನ ಉಲ್ಟಾ ಬರೀತೀವಲ್ಲ ಹಾಗೆ ನೋಡಿ, ಉಲ್ಟಾ ಹೀಗೆ. ಮತ್ತೆ ಒಂದಿಂದು ಹೀಗ್ ತಗೊಂಡು ಹೀಗೆ ಹೊರಗಡೆಯಿಂದ ಹೋಗಿ ಈಚೆ ಬಂದು ಮೊದಲನೇ ಲೈನಲ್ಲಿ ಟಚ್ ಆಗ್ಬೇಕು ಮಕ್ಕಳೇ. ಇದು ರೇಖಾಭ್ಯಾಸ ಮಾಡ್ಕೊಂಡ್ರೆ ನಮ್ಗೆ, ನಾನು ಹೇಳ್ದಂಗೆ ನಿಮ್ಗೆ ಅಕ್ಷರನ ದುಂಡಾಗಿ ಬರೆಯೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಥ್ಯಾಂಕ್ ಯು ಮಕ್ಕಳೇ.